ಪ್ರೀತಿಯ ವಿದ್ಯಾರ್ಥಿಗಳೇ, ನಾಟಕ ಬೋಳೆ ಶಂಕರಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಆಹ್ವಾನ. ಮೊನ್ನೆ ಹಿಂದಿನ ಅವಧಿಯೊಳಗೆ ಬೆಪ್ಪು ತಕ್ಕಡಿ ಅನ್ನುವಂಥ ಪ್ರವೇಶವನ್ನು, ಒಂದನೇ ಪ್ರವೇಶವನ್ನು ನೋಡ್ತಾ ಇದ್ದೀವಿ. ನಾಟಕಕಾರ ಚಂದ್ರಶೇಖರ್ ಕಂಬಾರ್ ಅವರು ಹೊಸ ಒಂದು ರಾಜಕೀಯ ವಾತಾವರಣವನ್ನು ಕಲ್ಪಿಸುವಂಥ ರೀತಿಯೊಳಗೆ ಮುಂದಿನ ಭವಿಷ್ಯದಲ್ಲಿ ಇರಬೇಕಾಗಿರ್ತಕ್ಕಂಥ ಒಂದು ರಾಜಕಾರಣ, ಅದನ್ನು ತಮ್ಮದೇ ಆಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಶೈಲಿಯೊಳಗೆ, ಮಾದರಿಯೊಳಗೆ, ಅನಿಸಿಕೆಯೊಳಗೆ ಅದನ್ನು ಹೆಣೆದುಕೊಟ್ಟಿದ್ದಾರೆ ನಾಟಕವನ್ನು. ಪ್ಲೇಟೋನ ಆದರ್ಶ ರಾಜ್ಯವನ್ನು ನೆನಪಿಸ್ತಾ ಇದೆ, ಕಾರ್ಲ್ ಮಾರ್ಕ್ಸ್ನ ಒಂದು ದುಡಿತದ ಒಂದು ವಿಚಾರವನ್ನು ಹೇಳ್ತಾ ಇದೆ. ಇವೆರಡನ್ನೂ ಮೇಳೈಸಿಕೊಂಡಿರತಕ್ಕಂಥ ಕರ್ನಾಟಕದ, ಕನ್ನಡದ ವೈಭವದ ವಚನ ಸಾಹಿತ್ಯದ ಹರಿಕಾರ ಆಗಿರ್ತಕ್ಕಂಥ ಬಸವಣ್ಣನವರ ಚಿಂತನೆಗಳು, ಕಾಯಕದ ಚಿಂತನೆ, ಆ ದುಡಿಮೆಯ ಚಿಂತನೆ, ರಾಜಕಾರಣದ ಚಿಂತನೆ, ಹಾಗೆ ಆರ್ಥಿಕ ಸಮೃದ್ಧಿಯ ಚಿಂತನೆ, ಅರ್ಥಶಾಸ್ತ್ರ ಒಂದು ಚಿಂತಕರಾಗಿದ್ದರು ಬಸವಣ್ಣವರು, ಸಾಮಾಜಿಕ ಚಿಂತಕರಾಗಿದ್ದರು ಬಸವಣ್ಣವರು, ರಾಜಕೀಯ ಚಿಂತಕರನ್ನಾಗಿ ಇವತ್ತು ನಾವು ಅಭ್ಯಾಸ ಮಾಡ್ತಾ ಇದ್ದೀವಲ್ಲ, ಆ ಹಿನ್ನೆಲೆಯೊಳಗೆ ಚಂದ್ರಶೇಖರ್ ಕಂಬಾರ್ ಅವರು ಸಹಿತ ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ಎಲ್ಲ ಆಯಾಮಗಳನ್ನು ಈ ನಾಟಕದಲ್ಲಿ ತರುವುದರೊಂದಿಗೆ, ಮೇಳೈಸಿಕೊಡುವುದರೊಂದಿಗೆ, ತಾಳ ಮೇಳ ಎಲ್ಲ ಈ ನಾಟಕದಲ್ಲಿ ಆ ರೀತಿಯೊಳಗೆ ನಾವು ನೋಡಬೇಕಾಗ್ತಾ ಇದೆ. ಹಾಗಾಗಿ ಇಲ್ಲಿ ನಾಟಕ ಬೆಪ್ಪು ತಕ್ಕಡಿ ಬೆಪ್ಪ ಅನ್ನುವಂಥ ಮಾತನ್ನು ನಾವು ಮೊನ್ನೆ ನೋಡಿದ್ದೆ, ಹೇಳಿದ್ದೆ ನಾನು. ಮಬ್ಬ ಗಮಾರ ಹುಚ್ಚ ಅನ್ನುವಂಥ ರೀತಿಯೊಳಗೆ ಅದನ್ನು ಪ್ರಯೋಗ ಮಾಡ್ತಾ ಇದ್ವಿ ನಾವು. ಬೆಪ್ತಕ್ಕಡಿ ಬೆಪ್ತಕ್ಕಡಿ ಅಂತ ಬೆಪ್ತಕ್ಕಡಿ ಪ್ರವೇಶವನ್ನು ನಾವು ಮಾಡಿದ್ವಿ. ಅಲ್ಲಿ ಕೋಡಂಗಿ ಭಾಗವತ, ಭಾಗವತ ಇಲ್ಲಿ ಸಾಂಪ್ರದಾಯಿಕವಾದಂಥ ಒಂದು ಏನು ಬಯಲಾಟದೊಳಗೆ ನಾಟಕದ ಆರಂಭವನ್ನು ಮಾಡ್ತಕ್ಕಂಥವ, ಹಾಡ್ತಕ್ಕಂಥವ, ಮಾತಾಡ್ತಕ್ಕಂಥವ, ಕಥಾಕಾರ ಇವ, ಕಥೆಗಾರ ಇವ, ಕಥೆಗಾರ ಅಂತಾರಲ್ಲ, ಆ ಕಥೆಗಾರ ಇವ. ದೊಡ್ಡಾಟ ಬಯಲಾಟದಲ್ಲಿ ಕಥೆಗಾರ ಅಂತ ಇರ್ತಾ ಇದ್ದಾರೆ, ಆ ಭಾಗವತ ಆ ಕಾರ್ಯವನ್ನು ಇಲ್ಲಿ ಮಾಡ್ತಾ ಇದ್ದಾನೆ. ಆ ಭಾಗವತ ಮತ್ತು ಕೋಡಂಗಿ. ಕೋಡಂಗಿ ಅಂದ್ರೆ ಏನು? ಮಂಗ್ಯ ಅಂತ. ಏ ಕೋಡ್ಗ, ಏ ಕೋಡಂಗಿ, ಏ ಕೋತಿ ಅಂತ ಕರಿತಾ ಇದ್ದೀವಿ. ಆ ಕೋಡಂಗಿ ಒಂದು ರೀತಿಯೊಳಗ ಪಿಶಾಚಿದ್ದಂಗೆ ಅವನು ಕೂಡ. ಕೋಡಂಗಿ ಒಂದು ಕಥೆಯನ್ನು ಹೇಳು ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ಭಾಗವತನಿಗೆ. ಎಂತ ಕಥೆ ಅಂತ ಭಾಗವತ ಕೇಳ್ತಾ ಇದ್ದಾನೆ. ನೀನೇ ಹೇಳು ಅಂತ ಕಥೆಯನ್ನ, ಯಾವ ಕಥೆ ಏನು? ನೀವು ಕಥೆ ಹೇಳ್ತೀರಂತ ಗೊತ್ತೈತೆ ನನಗೆ, ಯಾರು ಹೇಳಿದ್ರು ನನಗೆ. ಹಂಗಾಗಿ ನೀವು ಆರೋಗ್ಯಕ್ಕೆ ಒಳ್ಳೇದಂತಲ್ಲ, ಐಲಿ ಕಡೆ ನನ್ನ ಆರೋಗ್ಯ ಕೆಟ್ಟಿದೆ, ಇತ್ತಿತ್ತಲಾಗಿ ನನ್ನ ಆರೋಗ್ಯ ಕೆಟ್ಟಿದೆ, ಅದಕ್ಕೆ ಒಂದು ಕಥೆ ಕೇಳುವಂತ ಬಂದೆ ನಿಮ್ಮಿಂದ. ಅವಾಗ ಯಾವ ಕತೆ ಹೇಳೋಣ ಸ್ವಾಮಿ, ಹೇಳಪ್ಪ ಹೇಳೋಣಪ್ಪ ಅಂತ ಕೇಳಿದಾಗ ಹಳೆ ಕತೆ ಏನು ಬೇಡ, ಹಿಂದೆ ನಡೆದದ್ದು ಅಲ್ಲ, ಹಳೆ ಕತೆ ಏನು ಬೇಡಪ್ಪ, ಜನಪದ ಮೂಲವಾಗಿರ್ತಕ್ಕಂಥ ಕತೆ ಬೇಡ, ಹಿಂದೆ ಯಾವುದು ಬೇಡ, ಭೂತ ಕಾಲದ ಇದರಲ್ಲಿ ಈಗ ನಡೀತಾ ಇರತಕ್ಕಂಥ ಕಥೆನೂ ಬೇಡ, ವರ್ತಮಾನದಲ್ಲಿ ನಡೀತಾ ಇರ್ತಿದ್ದಿರಲಿ ಕತೆ, ಈಗ ಈ ಜೀವನ ಕಥೆನೂ ಬೇಡ ಅಂತ ನಾವು ಯಾರು ಕೋಳಂಗಿ. ಮುಂದೆ ಆಗಬಹುದಾದದ್ದನ್ನ ನಡೀಬಹುದಾಗಿತ್ತಂತಂದ್ರೆ ಅಂದ್ರೆ ಭವಿಷ್ಯ ಅಂತ ನಾವು, ಭವಿಷ್ಯದ ದಿನಗಳಲ್ಲಿ ನಡಿಬೇಕಾಗಿರ್ತಕ್ಕಂಥ ಒಂದು ಕಥೆಯನ್ನ ನೀನು ಮಾಡಬೇಕಾಗ್ತಾ ಇದೆ, ಹೇಳಬೇಕಾಗ್ತಾ ಇದೆ, ಹೇಳು ಅಂತ ಕೋಡಂಗಿ ಭಾಗವತನಿಗೆ ಅಲ್ಲಿ ಏನು ಸಲಹೆ ಕೊಡ್ತಾ ಇದ್ದಾನೆ. ಮತ್ತೆ ಅವ ಭಾಗವತ ಕೇಳ್ತಾ ಇದ್ದಾನೆ, ಹೇಳದ ಕೋಡಂಗಿ ಅಂತ. ಎಷ್ಟು
ಅಲ್ಲಿ ಹಾಸ್ಯವನ್ನು ತರ್ತಾ ಇದ್ದಾನೆ. ಹೇಳಲ ಕೂಡಂಗಿ ಕತೆ ಹೇಳ ನಿನ್ಗೆ ಹೇಳ ಕತಿನ ಅಂತ ಮಕ್ಕಳಿಗೆ ಹಿರಿಯರು ಯಾವ ರೀತಿ ಪುಸಲಾಯಿಸಿ ಅವರ ಮನಸ್ಸನ್ನು ಮತ್ತಷ್ಟು ಉತ್ಸುಕತೆಗೆ ಕುತೂಹಲಕ್ಕೆ ಕೆರಳುವಂತೆ ಮಾಡ್ತಾ ಇದ್ದಾರಲ್ಲ ಹಂಗೆ ಅದು ಕೂಡ ಹೇಳ ಹೇಳಬಿಲ್ಲ ಕತಿನ ನಾಟಕ ಶುರು ಮಾಡಬಿಲ್ಲ ಹಿಂಗೆ ಹೇಳಿ ಸ್ವಾಮಿ ಅಂತಂದು ಮತ್ತೆ ಕೂಡಂಗಿ ಹಾಗಿದ್ದರೆ ಕೇಳಯ್ಯ ಕೂಡಂಗಿ ಹಾಗಿದ್ದರೆ ಕೇಳಯ್ಯ ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರು ಅಂತಂದ ಕತಿ ಪ್ರಾರಂಭ ಹಿಂಗಿರ್ತಾವ ಹೆಂಗ ನಮ್ಮ ಹಳ್ಳಿಯ ಜನಪದ ಕತೆಗಳನ್ನ ಕೇಳ್ತಾ ಇದ್ದೀವಲ್ಲ ನಾವು ಒಂದಾನೊಂದು ಕಾಲ ಅದಕ್ಕೆ ಯಾವುದೇ ಒಂದು ಶಕ ವರ್ಷ ಏನಿಲ್ಲ ಅಲ್ಲಿ ಎಷ್ಟು ವರ್ಷಗಳ ಹಿಂದೆ ಅಂತೂ ಇಲ್ಲ ಒಂದಾನೊಂದು ಕಾಲ ಅದು ತ್ರೇತಾಯುಗವೋ ದ್ವಾಪರ ಯುಗವೋ ಯಾವುದೂ ಇಲ್ಲ ಕಲಿಯುಗವೋ ಕೃತಯುಗವೋ ತ್ರೇತಾಯುಗಕ್ಕಿಂತ ಪೂರ್ವದೊಳಗೆ ಒಂದಾನೊಂದು ಕಾಲ ಒಟ್ಟಾರೆ ಯಾವ ಕಾಲ ಐತೋ ಗೊತ್ತಿಲ್ಲ ಅಂದಾಜು ಮಾಡ್ಕೋಬೇಕು ಅಷ್ಟೇ ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರು ಒಂದಾನೊಂದು ಊರು ಯಾವ ಊರು ಲೆಕ್ಕಕ್ಕಿಲ್ಲ ಅದು ಕೂಡ ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಿನಲ್ಲಿ ಯಾವುದೋ ಒಂದು ಊರಿನಲ್ಲಿ ಹಿಂಗೊಂದು ಅಂದಾಜಿನಲ್ಲಿ ಕತೆಗಳು ಜರುಗ್ತಾ ಇದೆ ಬರಿತಾ ಇದ್ದಾರೆ ಅವನ ಕತೆ ಕಟ್ಟಿಕೊಂಡು ಬರ್ತಾ ಇದ್ದಾರೆ ಜನಪದರು ಕತೆ ಅಂದ್ರೆ ಹಂಗಿರ್ತಾವ ಒಂದಾನೊಂದು ಕಾಲದೊಳಗೆ ಒಂದು ಊರಿತ್ತಂತ ಅಲ್ಲಿ ರಾಜ ಇದ್ದಂತ ರಾಜನ ಹೀಂತಿದ್ಲಂತ ರಾಜನ ಮಕ್ಕಳಿದ್ರಂತ ರಾಜನ ಮಂತ್ರಿ ಇದ್ದವನು ಇಂಥವಿದ್ದಂತ ಅವನ ರಾಜ್ಯದೊಳಗೆ ಇಂಥ ತಳಾರ ಇದ್ದಂತ ಹಿಂಗೆಲ್ಲ ಒಟ್ಟಾರದ್ರಿ ಕತೆ ಆತರ ಪಂಚತಂತ್ರ ದುರ್ಗ ಶಿವನ ಕತೆ ಈ ರೀತಿಯೊಳಗೆ ನೋಡ್ತಾ ಇದ್ದೀವಲ್ಲ ಆಧುನಿಕ ಸಂದರ್ಭದಲ್ಲಂತೂ ಸಾಕಷ್ಟು ಕತೆಗಾರರು ಕಥಾ ಸಾಹಿತ್ಯ ನಮ್ಮಲ್ಲಿ ಬೆಳೆದು ಬಂತಲ್ಲ ಅದು ಹೇರಳವಾಗಿ ಹಂಗೆ ಬೆಳೆದು ಬರಬೇಕಾದ್ರೆ ಕನ್ನಡದಲ್ಲಿ ಜನಪದ ಕತೆಗಳು ಅಪಾರವಾಗಿದ್ವು ಅನ್ನುವಂಥದ್ದು ಅಂತಿಲ್ಲ ಆ ಹಿನ್ನೆಲೆಯೊಳಗೆ ನಾವು ಚಂದ್ರಶೇಖರ ಕಂಬಾರ ಈ ಏನು ಕೋಡಂಗಿ ಮತ್ತು ಭಾಗವತರ ಒಂದು ಸಂಭಾಷಣೆ ಹೀಗೆ ಬರ್ತಾ ಇದೆ ಒಂದಾನೊಂದು ಊರು ಅಂದರೆ ನಮ್ಮೂರು ಆದೀತು ಅಂದ ಕೋಡಂಗಿ ಒಂದಾನೊಂದು ಕಾಲ ಒಂದಾನೊಂದು ಊರು ಯಾವುದರ ಕಾಲ ಇರಲಿ ಆ ಊರು ನಮ್ಮದೇ ಇರಬಹುದು ಏನಂಗರ ಅಂತಿಮ ನಿರೀಕ್ಷೆ ಮಾಡ್ತಾ ಇದ್ದಾನ ಪ್ರಶ್ನೆ ಮಾಡ್ತಾ ಇದ್ದಾನ ಭಾಗವತ ಹೇಳ್ತಾ ಇದ್ದಾನ ನಿಮ್ಮೂರು ಯಾವುದು ಅಂತಂದಿವ ಭಾಗವತ ನಿಮ್ಮೂರು ಯಾವುದು ಮರ ಅಂತ ನಮ್ಮೂರು ಶಿವಾಪುರ ಅಂದಿವ ಶಿವಾಪುರ ಅಂದ ಶಿವಾಪುರ ನಿಮ್ಮೂರು ಆದಿತು ಅಂದ ಇವಳು ಕೂಡ ನೋಡಿ ಶಿವಾಪುರ ಬಹಳ ವಿಶೇಷ ಇದೆ ಚಂದ್ರಶೇಖರ್ ಕಂಬಾರರು ಬರೀ ನಾಟಕದಲ್ಲಿ ಅಷ್ಟೇ ಅಲ್ಲ ತಮ್ಮ ಊರನ್ನ ಅವರು ಶಿವಾಪುರ ಶಿವಾಪುರ ಅಂತಾನೆ ಕರೀತಾ ಇದ್ದಾರೆ ಯಾವಾಗಾದ್ರೂ ಅಂತ ಶಿವಾಪುರ ಇಲ್ಲಿ ಆದಿತು ಅಂದ್ರು ಭಾಗವತರಿ ಕೂಡಂಗಿ ಮತ್ತೆ ಕೇಳ್ತಾ ಇದ್ದಾನ ಶಿವಪುರವಾಗೋದಾದ್ರೆ ನನ್ನ ಮಿತ್ರ ಓರ್ ಯಜಮಾನನ ಕತೆ ಆಗಬಹುದಲ್ಲ ಭಾಗವತರೇ ಮತ್ತೆ ಶಿವಾಪುರ ಆಯ್ತು ಅಂತಂದ್ರೆ ನೀವು ಹೇಳುವಂಥ ಕಥೆಯ ಊರು ಕಥೆಯಲ್ಲಿ ಬರ್ತಕ್ಕಂಥ ಊರು ಮತ್ತು ಆ ಊರಿನಲ್ಲಿರ್ತಕ್ಕಂಥ ಒಬ್ಬ ಮಾಲೀಕ ನನ್ನ ಒಡೆಯ ನನ್ನ ಯಜಮಾನ ನಮ್ಮೂರು ರಾಜ ನನ್ನ ಮಿತ್ರ ಉರ್ಪ್ ಯಜಮಾನ ಮಿತ್ರನೂ ಹೌದವ ಉರ್ಪ್ ಯಜಮಾನನು ಹೌದು ಅಂತವ ಎರಡು ರೀತಿಯೊಳಗೆ ಅಂತವ ಆ ಕತೆ ಅಂದ ಆಗ್ಬೋದು ಆಗಿರ್ಬೋದಲ್ಲ ಹಂಗಾರ ಅಂತ ಪ್ರಶ್ನೆ ಮಾಡಿದೀವ ಯಾರು ಕೂಡಂಗಿ ಯಾರಪ್ಪ ನಿನ್ನ ಮಿತ್ರ ಉರ್ಪ್ ಯಜಮಾನ ಅಂತ ಏನು ಕೇಳ್ತಾ ಇದ್ದಾರೆ ಚಂದ್ರಶೇಖರ ಕಂಬಾರ ಯಾರಪ್ಪ ನಿನ್ನ ಮಿತ್ರ ಉರ್ಪ್ ಯಜಮಾನ ಅಂತ ಕೂಡಂಗಿ ಮತ್ತೆ ಕೇಳ್ತಾ ಇದ್ದಾನೆ ಪ್ರಶ್ನೆ ಮಾಡ್ತಾ ಇದ್ದಾನ ಬೆತ್ತಕ್ಕಡಿ ಭೋಳೇಶಂಕರ ಬೆತ್ತಕ್ಕಡಿ ಭೋಳೇಶಂಕರ ಅವಂದೇ ಇರ್ಬೋದಲ್ಲ ಇದು ಕತಿ ಅಂತ ನಿರೀಕ್ಷೆ ಮಾಡ್ತಾ ಇದ್ದಾನ
ಅದನ್ನ ಅದೇ ಇರ್ಬೋದು ಅಥವಾ ಇದೇ ಒಂದು ಕಥೆಯನ್ನ ಹೇಳ್ತಾ ಇದ್ದ ನಿಮ್ಮ ಭಾಗವತ ಅಂತಂದು. ಏನಪ್ಪ ಅವನ ವಿಶೇಷ ಅಂತ ಮತ್ತೆ ಪ್ರಶ್ನೆ ಮಾಡಿದ್ರು ಭಾಗವತರು. ಹೌದಪ್ಪ ಅವನ ಕಥೆ ಅಷ್ಟು ವಿಶೇಷ ಇದೆ, ನಂಗೆ ಅದನ್ನು ಹೇಳ್ಬೇಕಂದ್ರೆ ಏನೈತೆಪ್ಪ ಅವನ ವಿಶೇಷ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಭಾಗವತ. ಆ ಕೋಡಂಗಿ ಹೇಳ್ತಾ ಇದ್ದಾನ, ಅಯ್ಯೋ ಎಷ್ಟಂತ ಹೇಳ್ತೀರಾ, ಅವನ ವಿಶೇಷ ಎಷ್ಟಿವೆ ಅಂದ್ರೆ ಒಂದು ಹೇಳೋಕ್ಕಾಗೋದೇ ಇಲ್ಲ. ಮಾತಿನ ರೀತಿ ಹಂಗೆ ನೋಡಿ, ಅಯ್ಯೋ ಎಷ್ಟಂತ ಹೇಳ್ತೀರ, ಎಷ್ಟಂತ ಹೇಳಿದ್ರಿ ಅವನ ಕಥಿನ. ಅದು ಪುರಾಣ ಇದ್ದಂಗೆ ನೋಡಿ, ದೊಡ್ಡ ಪುರಾಣ ಒಂದು ಮಹಾಭಾರತ ರಾಮಾಯಣ ಪುರಾಣ ಇದ್ದಂಗೆ ಅವನು ಅಂತೀವಲ್ಲ. ಏ ಅವನು ನಿಮ್ಮ ಊರಾಗ ಇವದ್ರಲ್ಲ ಬಸಪ್ಪ, ಅದು ಹೆಂಗೆ ಅಂತ ಕೇಳಿದ್ರೆ ಅದಕ್ಕೊಂದು ದೊಡ್ಡ ಪುರಾಣ ಐತಿ ಬಿಡ್ರಿ ಅಂತೀವಿ ನಾವು. ಅದು 5 ನಿಮಿಷದ 10 ನಿಮಿಷ ಮುಗಿದಲ್ರಿ. ಏ ನಿಮ್ಮ ಊರಾಗ ಹೆಣ್ಮಗಳ ಕಥೆ ಏನದು? ಆ ಹೆಣ್ಮಗಳ ಕಥೆ ಅಂದ್ರೆ ಏ ಅದು 5 ನಿಮಿಷ ಸಾಲದು ಬಿಡ್ರಿ ಅದು ಕೂಡ. ಅದಕ್ಕೆ ಒಂದು ದಿವಸ ಅಂದ್ರಿ, ಒಂದು 100 ದಿವಸ ಆದ್ರೆ ಸಾಲದು ಬಿಡ್ರಿ. ದೊಡ್ಡ ಪುರಾಣ ಐತ್ರಿ ಆಕೆದು. ಏ ಆಕೆ ಪಾಡ ಪುರುಷ ಅದಲ್ರಿ, ಆಕೆ ಏನು ಕೆಟ್ಟದ್ ಮಾಡಿರ್ತಾಳೆ ಒಳ್ಳೇದು ಮಾಡಿರ್ತಾಳೆ ಆ ಮಾತು ಬೇರೆ. ಹೀಗೆಲ್ಲ ನಾವು ಯೋಚನೆ ಮಾಡ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ ಒಂದು ಹಳ್ಳಿಯೊಳಗೆ, ಒಂದು ಗುಂಪು, ಒಂದು ಸಮುದಾಯದೊಳಗೆ. ಹಂಗಿಲ್ಲ ಕೋಡಂಗಿನ ಸಹಿತ ಅದೇ ರೀತಿ ಹೇಳ್ತಾ ಇದ್ದಾನೆ ಭಾಗವತರ ಮಾತಿಗೆ. ಅಯ್ಯೋ ಸ್ವಾಮಿ ಎಷ್ಟಂತ ಹೇಳ್ತೀರಾ, ಅವನ ವಿಶೇಷ ಎಷ್ಟಿವೆ ಅಂದರೆ ಒಂದು ಹೇಳೋಕ್ಕಾಗೋದೇ ಇಲ್ಲ. ಎಷ್ಟಿವೆ ವಿಶೇಷಗಳು, ಅವ ಹೆಂಗೆ ಹೆಸರಾಗ್ಯಾನ ಅನ್ನುವಂಥದ್ದನ್ನು ಹೇಳಬೇಕಾದ್ರೆ ಒಂದು ಹೇಳೋಕ್ಕಾಗೋದೇ ಇಲ್ಲ ಅಂದ್ರೆ ಅದು ಸ್ವಲ್ಪ ಪ್ರಮಾಣದೊಳಗೆ ಸ್ವಲ್ಪ ಸಮಯದೊಳಗೆ ಅದು ಹೇಳಲಿಕ್ಕೆ ಆಗೋದಿಲ್ಲ ಅಂತ ಅದರ ಅಭಿಪ್ರಾಯ. ಅವನ ಅಭಿಪ್ರಾಯ ಭಾಗವತ ಕೇಳ್ತಾ ಇದ್ದಾನೆ ಅವನಿಗೆ, ಅವನ ಬಗ್ಗೆ ಭಾಳಷ್ಟು ನೀ ತಿಳ್ಕೊಂಡು ಅಥವಾ ಅವನ ಬಗ್ಗೆ ಭಾಳ ಆಸಕ್ತಿಯಿಂದ ಕೇಳ್ತಾ ಇದ್ದೀ ಇದೇ ಕಥೆ ಅಂತ, ಮತ್ತು ನೀನು ಅವನಲ್ಲಿ ಏನು ಕೆಲಸಕ್ಕಿದ್ದೀಯೋ ಅಂತಂದು ಭಾಗವತ. ಅಲ್ಪ ಅವನ ಹತ್ತಿರ ಏನಾದ್ರು ನೀ ಕೆಲಸಕ್ಕಿದೆಯಲ್ಪ, ನೌಕರಿ ಮಾಡ್ತೀನಪ್ಪ ಅಂತ ಕೇಳಿದ್ರು. ಯಾರು? ಭಾಗವತ. ಹೌದು ಅಂತಂದು, ಹೌದ್ರಿ ನೀವು ಹೇಳಿದ ಬರೋಬ್ಬರಿ ಐತಿ, ನಾನು ಅವರಂತಿಲ್ಲ ನೌಕರಿ ಮಾಡಕ್ಕಿರ್ತೀನಿ, ಅವರಂತಿಲ್ಲ ಕೆಲಸಕ್ಕೆ ಸೇರ್ಕೊಂಡಿನಿ ಅಂತ ಕೋಡಂಗಿ ಅಂತ. ಅವಾಗ ಎಷ್ಟು ನಿನ್ನ ಸಂಬಳ, ಪಗಾರ ಎಷ್ಟಿತ್ತಪ್ಪ ಅಂತಂದು, ನಿನ್ನ ಪಗಾರ ಎಷ್ಟು ಕೊಡ್ತಾನವ ಮಂತ್ಲಿ ಮಂತ್ಲಿ ತಿಂಗಳ ತಿಂಗಳ ಪಗಾರ ಎಷ್ಟಿತ್ತಪ್ಪ ಅಂದ್ರ ಅಂತ ಕೇಳಿದ ಭಾಗವತ. ಹೇಳ್ತಾ ಇದ್ದಾನ ಕೋಡಂಗಿ, ಹೇಳ್ತಾ ಇದ್ದಾನ ದಿನಕ್ಕೆ ಕೆನ್ನೆ ಮೇಲೆ 2, ದಿನಕ್ಕೆ ಕೆನ್ನೆ ಮೇಲೆ 10 ಏಟು. 10 ಏಟು ಪಗಾರ ಅಂದ್ರೆ ಇದ ಅಂದ್ಕೊಂಡು ಏನಂತಂದ್ರೆ ಇದ್ರ ಮಾತಿನ ಅರ್ಥ, ಇವತ್ತು ನಾವು ಬೈದು ಬಡಿದು ಬುದ್ಧಿಯ ಕಲಿಸಿದಳೆ ನೋಡಿ, ಬಡಿದು ಬುದ್ಧಿಯ ಕಲಿಸಿದಳೆ ಆಗಲಿ ಮಹಾಪ್ರಸಾದವೆಂಬೆನ್ನುವಂಥ ಮಾತು ಅಲ್ಲೋ ಪ್ರಭುಗಳು. ಬೈದು ಬುದ್ಧಿಯ ಕಲಿಸಿದಳೆ ಆಗಲಿ ಮಹಾಪ್ರಸಾದವೆಂಬೆ ಅಂತಿದ್ದಂಥ ಶಿಷ್ಯ, ಜಂಕಿಸಿ ಬುದ್ಧಿಯ ಕಲಿಸಿದಳೆ ಆಗಲಿ ಮಹಾಪ್ರಸಾದವೆಂಬೆ ಅಂತಿದ್ದಂಥ ಯಾವ ಗುರು? ಯಾವಾಗ ಒಂದು ಬಡಿದು ಬುದ್ಧಿಯ ಕಲಿಸಿದ್ದು ಕಲ್ಕೊಂಡದ್ದು ಕೃತಯುಗದ, ಬೈದು ಬುದ್ಧಿ ಕಲಿತದ್ದು ತ್ರೇತಾಯುಗದ, ಜಂಕಿಸಿ ಬುದ್ಧಿಯ ಕಲಿಸಿಕೊಂಡದ್ದು ಅದೆಯಲ್ಲೇ ದ್ವಾಪರಯುಗದೊಳಗೆ, ಇನ್ನ ವಂದಿಸಿ ಬುದ್ಧಿಯ ಕಲಿಸಿದೊಳೆ ಆಗಲಿ ಮಹಾಪ್ರಸಾದವೆಂದೇ ಅನ್ನುವಂಥದ್ದು ಅದು ಕಲಿಯುಗದೊಳಗೆ ಅನ್ನುವಂಥದ್ದು ಐತೆ. ಆ ರೀತಿಯ ಒಂದು ಇದನ್ನ ನೆನಪು ಮಾಡಿಕೊಡ್ತಾ ಇದೆ. ಕೆನ್ನೆ ಮೇಲೆ 10 ಏಟು ಅಂತ ದಿನ ಇವನು ಸಂಬಳದ ಅವನಂತೇಳಿ ಯಾಕೆ ಬಿಡಿಬೇಕಂದ್ರೆ ಬಡಿಸ್ಕೊಳ್ಳಕ್ಕ ರೊಕ್ಕ ಕೊಟ್ಟು ಬಡಿಸ್ಕೊಂತಾರೆ ರೀ ಒಂದೊಂದು ಊರಾಗ ಅಂತ ಇರ್ತಾರೆ ಯಾರಾದ್ರೂ. ಏ ನಿಮ್ಮ ಅಪ್ಪ ಬೇದ್ರೆ ಏನಾಯ್ತು, ನಿಮ್ಮ ಮಗು ಬೇದ್ರೆ ಏನಾಯ್ತು, ಅಲ್ಲಿ ಎಲ್ಲೋ ರೊಕ್ಕಕ್ಕೆ ಬೇಸ್ಕೊಂಡ್ಬಿಡ್ತಾರಂತ, ರೊಕ್ಕ ಕೊಟ್ಟು ಬೇಸ್ಕೊಂಡ್ಬಿಡ್ತಾರಂತ. ನೀವು ಹಾಗಾಗಿ ಬೈತಾರೆ ತಂದೆ ತಾಯಿ ಬೇಸ್ಕೊಳ್ತಾ ಇರಲಿಲ್ಲ, ನಿಮ್ಮ ತಂದೆ ತಾಯಿ
ತಾಯಿಗೆ ಒಳಗೊಳ್ಳೆ ಬೀತಲ್ವ ಅಂತಿರ್ತಾರೆ ಹಿರಿಯರು. ತಂದೆ ತಾಯಿ ಬೇದರೆ ಏನಾಯ್ತು? ಚಲೋದಾಯ್ತು. ಹಿರಿಯರು ಬೇದರೆ ಏನಾಯ್ತು? ಆದ್ರೆ ವೈರತ್ವ ಬೇದಿರ್ತಾರೇನು? ಅದಕ್ಕೆ ಬಡಿದು ಬುದ್ಧಿ ಕಲಿಸ್ತೇವ ಅಥವಾ ಬೈದು ಬುದ್ಧಿ ಕಲಿಸ್ತೇವ ಅವನ ಹಿತ ಕೇಳಿರ್ತಾನೆ. ನ ಕೇಳಿದ ಕಿಡಿಕಿ ಹೇಳಿದ ನೋಡಿ, ಈ ಮಾತು ಹಳ್ಳಿಯೊಳಗೆ ಜಗಜ್ಜಾಹೀರ ಜನಜನಿತ ಮಾತು. ನ ಕೇಳಿದ ಅವ ಕಿಡಿಕಿ ಹೇಳಿದ, ಬೈದು ಹೇಳಿದ, ಬುದ್ಧಿ ಹೇಳಿದ. ಬಡಿದು ಬೈದು ಬುದ್ಧಿ ಹೇಳುವಂಥದ್ದು ಐತಲ್ಲ, ಅದು ನಮ್ಮ ವ್ಯಕ್ತಿತ್ವದ ಬೆಳವಣಿಗೆ ಅನ್ನುವಂಥದ್ದು. ಆ ಮಾತು ಹಳ್ಳಿ ಮಾತು, ದಿಲ್ಲಿ ಮಾತಲ್ಲ. ಇದು ಹಳ್ಳಿ ಮಾತು ದಿಲ್ಲಿ ಹೋಗಿರುತ್ತೆ. ಅದಕ್ಕೆ ಕಂಬಾರರು ಹೇಳ್ತಾ ಇದ್ದಾರೆ ಇಲ್ಲಿ, ಆ ಕೋಡಂಗಿಯ ಪಾತ್ರದಲ್ಲಿ ಇದ್ಕೊಂಡು ದಿನಕ್ಕೆ 10,000-7,000 ನೋಡ್ರಿ ನನ್ನ ಸಂಬಳ. ಅವ ದಪ್ಪ ಕಡಿ ಕೊಡ್ತಕ್ಕಂಥ ಸಂಬಳ ದಿನ 10,000-8,000 ನನ್ನ ಕಪಾಳಕ್ಕದು. ಕಪಾಳ ಚುರುಚುರು ಅನ್ಬೇಕು, 10 ಕೊಟ್ಟು ಇಚ್ಛೆ ಕೈ ಇಚ್ಛೆ ಕೈ ಕೊಟ್ರೆ ಚುರುಚುರು ಒಂದು ಇವೆಲ್ಲ ಬಾರ್ ಮುಡಿರ್ಬೇಕು ಆ ರೀತಿಯೊಳಗೆ ಅಂತ ಹೇಳ್ರಿ. ಭಾಗವತ ಕೇಳ್ತಾನ, ದಿನಕ್ಕೆ 10,000 ತಿಂಗಳಿಗೆ 300 300 ಏನ್ರಿ? ದಿನಕ್ಕೆ 10-8 ಅಂತಂದ್ರ 100 10 20 200 30 300 300 300 ದಿನ ಇದು 10-8 ಅಂತಂದ್ರೆ 10 ಇತ್ತಂಗೆ ದಿನ. ಏ ದಿನ 10 ಕೊಡ್ತಾನೆ ಬಿಡ್ರಿ ಕೂಲಿ, ಅಥವಾ ದಿನ 100 ಕೊಡ್ತಾರೆ ಬಿಡ್ರಿ ದಿನ. ಈಗ 100-10 ಎಲ್ಲ ಲೆಕ್ಕಿಲ್ಲ. ದಿನ 300-400-500 ಇರಲಿ ಅದ. ಇವತ್ತು ಕೂಲಿ ಆಳುಗಳೇ ಇವತ್ತು ಹೊಲದಲ್ಲಿ ದುಡಿತಕ್ಕಂಥವ್ರೆ ಇವತ್ತು 300-400 ದುಡಿತಾ ಇದ್ದಾರೆ ಇವತ್ತು. ಹೀಗಿರುವಂಥ ಸಂದರ್ಭದೊಳಗೆ ಅದನ್ನು ಲೆಕ್ಕ ಹಾಕುವಂತ ಹೋದ್ರೆ 400 ಕೊಡ್ತಿದ್ರೆ 4,000 ಆಗುತ್ತೆ ಸುಖ. ಒಂದು ತಿಂಗಳಿಗೆ 12,000 ಆಗುತ್ತೆ. ಹಂಗಿಲ್ಲೇ ದಿನಕ್ಕೆ 10 ಅಂತಂದ್ರೆ ಒಂದು ತಿಂಗಳಿಗೆ 300. ಒಂದು ತಿಂಗಳಿಗೆ 300 ಆದ್ರೆ ವರ್ಷಕ್ಕೆ 3,600 ರೇಟ್ ಆಯಿತು. 3,600 ರೇಟ್ ಆಯಿತು. 10,000 ಆಯಿತು. 3,600 ಸಲ ಕಪಾಳ ಕಪಾಳ ಬಡಿಸಿಕೊಂಡು ಅಂತೀವಿ ನೋಡಿ ಪಗಾರ. ಇಂಥ ಪಗಾರ ಯಾರು ತೊಗೊಂತಾರಮ್ಮ? ತಂದೆ ತಾಯಿ ಕೂಡ ನಾವು ಬಡಿಸಿಕೊಂಡಲ್ಲ ಬೇಯಿಸಿಕೊಂಡಲ್ಲ. ತಾಂದಿದ್ರೆ ಇನ್ನಷ್ಟು ಇದ್ದೀವೋ ಅಂದ್ಬಿಡ್ರಿ ನಾವು ಇವತ್ತಿನ ಮಕ್ಕಳು. ತಾಯಿಂದ್ರೆ ಇನ್ನಷ್ಟಕ್ಕೆ ಇದ್ದೀವೋ ಅಂತ ಅಂದ್ಬಿಡೋರು ನಾವು ಬಡ್ತಕ್ಕೆ. ನೀವ್ಯಾ ತಂದೆ ತಾಯಿ ಬಡ್ತಾ ಕೊಡೋರು? ಇನ್ನು ಹೊರಗಿನವ್ರು ಬಡಿದ್ರೆ ಹೊರಗಿನವ್ರು ಬೇಯಿಸಿಕೊಂಡಿರ್ತೀವಿ ನಾವು. ತಂದೆ ತಾಯಿ ಕೂಡ ಬಡಿಸ್ಕೊಂಡಿಲ್ಲ ನಾವು. ತಂದೆ ತಾಯಿ ಕೂಡ ಬೇಯಿಸ್ಕೊಂಡಿಲ್ಲ ನಾವು. ನಿನ್ ಕೂಡ ಬೇಯಿಸ್ಕೊಳ್ಳೋಣ ನಾನು, ನಿನ್ ಕೂಡ ಬಡಿಸ್ಕೊಳ್ಳೋಣ ನಾವು. ಆ ಹೋಗೋ ಹೋಗೋ ಮುಲ್ಲ ಅನ್ನುವಂಥ ರೀತಿಯೊಳಗೆ ಇವತ್ತಿನ ಜನಮಾನಸ. ಇಲ್ಲೇ ಒಂದು ರೀತಿ ಹಾಸ್ಯ ಅಂತಂದು ಕೂಡ ಅದರಲ್ಲಿ ಅರ್ಥ ಅಡಗಿದೆ ಅನ್ನುವಂಥದ್ದು. ವರ್ಷಕ್ಕೆ 3,600 ರೇಟ್ ಆಯಿತು, ತಗಳಪ್ಪ ಯಾರಿಗುಂಟು ಯಾರಿಗಿಲ್ಲ, ಇಷ್ಟು ಸಂಬಳ ತಗೊಂಡೇನಪ್ಪ ಮಾಡ್ತಿ ಅಂತಂದ್ರು ಭಾಗವತರು ಕೊಡಂಗಿಗೆ. 3,600 ರೇಟ್ ನೀ ಪಗಾರ ತೊಂತಿ ಅಂತಂದ್ರೆ ದೊಡ್ಡ ಪಗಾರ ತೊಗೊಂಡಿಂದು. ಎಂತ ಒಂದು ಪಗಾರ ಯಾರಿಗೈತೋ, ಇಷ್ಟು ಸಂಬಳ ತಗೊಂಡು ಏನ್ ಮಾಡ್ಕೊಂಬರ ಇನ್ನು? ಅಲ್ರಿ, ಇಲ್ಲಿ 1,00,000 ತಿಂತೀರಿ ಪಗಾರ ನೀವು. ಇದು ನೀನು ಮಾಡ್ತೀರಿ, ಒಂದು ತಿಂಗಳು ಬರೋನ ಎಲ್ಲ ಖಾಲಿ ಮಾಡಿರ್ತೀರಿ ಅಂತ ಕೇಳ್ತಿರ್ತಾರೆ ನೌಕರಸ್ತಾರೆ. 1,00,000 1.5 ಲಕ್ಷ 2 ಲಕ್ಷ ಒಂದು ತಿಂಗಳಿಗೆ ಪಗಾರ ಇರ್ತಾವ ಅಂತವ್ರಿ. ಅಲ್ರಿ, ತಿಂಗಳಿಗೆ 60,000 ಇದ್ದವನು ಕೂಡ ಅಲ್ರಿ, ದಿನ 2,000 ರೂಪಾಯಿ ಏನ್ ಮಾಡ್ತೀರಿ ನೀವು? ಒಂದು ತಿಂಗಳಿಗೆ 60,000 ರೂಪಾಯಿ ಅಂದ್ರೆ 2,500 ಖರ್ಚು ಮಾಡ್ತೀರಿ ದಿನ ನೀವು. ಎಲ್ಲಿ ಇಡ್ತೀರಿ ಏನ್ ಮಾಡ್ದ ಇರೋದು? ಏ ಅವೆಲ್ಲ ಅವ್ ತೆಗೆದು ಇಟ್ಟ ಬ್ಯಾಂಕ್ನ ಇಟ್ಟನ ಅಲ್ಲಿಟ್ಟ ಸುಟ್ಟರು ಸುಡ್ದಂಗೆ ಐತಿರ ಅವನು ಅಂತ ನಾವು ಹೊರಗೆ ನಾವು ವಿಚಾರ ಮಾಡ್ತಿರ್ತೀವಿ ಆ ಅಂತ ನೌಕರಸ್ಥರ ಬಗ್ಗೆ. ಹಂಗಿಲ್ಲಿ ಭಾಗವತನು ಕೂಡ ಕೊಡಂಗಿ ಅಲ್ಲೋ ಒಂದು ದಿನಕ್ಕೆ 10-8 ಅಂತೀರಿ, ಅದು ತಿಂಗಳಿಗೆ 100 ರೇಟ್ ಆಗ್ತಾ ಇದೆ, ಒಂದು ತಿಂಗಳಿಗೆ 300 ರೇಟ್ ಆಗ್ತಾ ಇದೆ, ಒಂದು ವರ್ಷಕ್ಕೆ 3,600
ಹೇಟು ಆರು ಹೇಟ್ ಅಲ್ಲಿ 3600 ಅಲ್ಲೇ ಏನು ಪಗಾರ ಅವನ ಸಂಬಳ ಇಷ್ಟು ತೊಗೊಂಡು ಏನು ಮಾಡ್ತೀವಿ ಮಾರಾಯದನ 3600 ಹೇಟು ಸಂಬಳ ತೊಗೊಂಡು ಏನು ಮಾಡ್ತೀವಿ ಮಾರಾಯದನ ಎಲ್ಲಿಡ್ತೀನಿ ಇದನ್ನ ಅಂತಂದ ಕೂಡಂಗೆ ಹೇಳ್ತಾನ ಬ್ಯಾಂಕಿನಲ್ಲಿ ಕೂಡಿಸಿಟ್ಟು ಮದುವೆ ಆದಮೇಲೆ ಹೆಂಡತಿ ಕೊಡ್ತೀನಿ ಅಂತ ಅಂದಿವ ಬ್ಯಾಂಕಿನಲ್ಲಿ ಮತ್ತೆ ಡಿಪಾಸಿಟ್ ಮಾಡಬೇಕ್ರಿ ಮತ್ತೆ ವರ ಹೆಂಗದನ ಆರ್ಥಿಕವಾಗಿ ಸಬಲ ಅದನೋ ಇಲ್ಲ ಅಂತ ಕೇಳ್ತಿರ್ತಾರ ಕನ್ಯಾ ಪರೀಕ್ಷೆ ಆದ ನಂತರದಲ್ಲಿ ವರನ ಪರೀಕ್ಷೆ ಮಾಡ್ತಾ ಇದ್ದಾರೆ ಕನ್ಯಾ ಕಡೆಯಲ್ಲಿ ಅವರು ಹೇಳ್ರಿ ಬ್ಯಾಂಕ್ನಾಗ ದುಡ್ಡು ಚಲೋ ಇಟ್ಟ ನಾವು ಭಾಳ ಇಟ್ಟ ಮತ್ತೊಂದು 2 ಎಕರೆ 3 ಎಕರೆ ಹೊಲ ಇರ್ಬೋದ್ರಿ ಅಥವಾ 1 ಕೂರು ಹೊಲ ಇರ್ಬೋದ್ರಿ ಮತ್ತು ಆಸ್ತಿ ಮಾಡ್ಯಾನ್ರಿ ಅವ ಬ್ಯಾಂಕ್ನಾಗ ಎಫ್ ಡಿ ಐತಿ ಅವ್ನು ಭಾಳ ಐತೆ ಅವನು ಹಂಗಾಗಿ ಅವೇನು ಸಾಲಿಲ್ಲ ಸಂಘದಲ್ಲಿ ನೋಡ್ರಿ ಏ ಬರಕ್ಕೆ ಒಳ್ಳೆಕಿರುವ ಆಕೆ ಅದೃಷ್ಟ ಮಾಡ್ಯಾಳ್ರಿ ಅಂತ 10-6 ಸುಳ್ಳು ಹೇಳಿ ಕರೆ ಹೇಳಿ ವಿಘ್ನ ಮಾಡ್ತಾರಲ್ಲ ಹಂಗಾಗಿ ಇವನು ಸಹಿತ ಮದುವೆಗಾಗಿ ಹಣ ಕೂಡಿಡ್ತಾ ಇದ್ದಂತ ಕೂಡಂಗಿ ಬ್ಯಾಂಕ್ನಲ್ಲಿ ಕೂಡಿಸಿಟ್ಟು ಮದುವೆ ಆದ ನಂತರದಲ್ಲಿ ಆ ಎಲ್ಲ ಹಣವನ್ನು ಹೆಂಡತಿ ಕೊಡ್ಬೇಕಂತ ಮಾಡೀನಿ ಭಾಳ ಏನು ಹಾಸ್ಯ ಇಲ್ಲಿ ಉಕ್ಕುವಂಥ ಸಂದರ್ಭ ನೋಡಿ ಯಾ ಅದು ಹೆಂಡತಿ ಕೊಡುವಂಥದ್ದು ಅದು ನಿಜವಾಗಿ ಅದು ಬ್ಯಾಂಕ್ನಾಗ ಕೂಡಿಡುವಂಥದ್ದು ಅಲ್ಲಿಲ್ಲ ಅಂದ್ರೂ ಕೂಡ ಅದನ್ನೆಲ್ಲ ಸಹಿಸ್ಕೊಂಡು ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಎನ್ನುವಂತೆ ಆ ಹೆಂಡತಿ ಬಂದಮೇಲೆ ದಿನಾನೂ 10 ಏಟಕ್ಕೆ ಬಡಿಯುತ್ತೆ ದಿನ 10 ಏಟು ಬಡಿದಪ್ಪ 10 ದಿವಸಕ್ಕೆ 100 ಏಟು ಬಡಿದ್ರು 1 ತಿಂಗಳಿಗೆ 300 ಏಟು ಬಡಿದಾಗಿ ಅಂತಿದ್ರು 1 ವರ್ಷಕ್ಕೆ 3600 ಏಟಕ್ಕೆ ಬಡಿದ ಹಾಕೊಂಡು ಬಡಿದ ಇದು ಆಕಿ ಪಗಾರ ಆಕಿ ಮುಟ್ಟಿಸ್ತೀನಿ ಕೂರ ಅಂತಂದಿವ ಯಾರು ಕೂಡಂಗಿ ಭಲೇ ದೊಡ್ಡ ಶ್ರೀಮಂತರಪ್ಪಣಿ ಅಂತಂದ ಭಾಗವತ ಏ ಭಾರಿ ಶ್ರೀಮಂತ ಉಡಪ್ಪಣಿ ಅಂತಂದ ಇಷ್ಟು ಶ್ರೀಮಂತರು ಯಾರದಾರೋ ನಿನ್ನಂತವ್ರು ಈಗೇನು ನಿನ್ನ ಕತೆ ಹೇಳ ಗೋಳೇಶಂಕರ ಕತೆ ಹೇಳ ಅಂತಂದಿವ ಅಲ್ಲೋ ಹಿಂಗೆ ನೋಡಕಂತ್ರ ನಿಂದ ಒಂದು ದೊಡ್ಡ ಕತೆ ಆಗಕ್ಕೆ ನಿಂತೈತಿಲ್ಲ ಮತ್ತೆ ನಿನ್ನ ಕತೆನ ಹೇಳಿಬಿಡ್ಲಿಲ್ಲ ಹಂಗಾರ ನಿನ್ನ ಪಗಾರ ಮತ್ತು ಹೊಡತೀನಿ ನಿಂತಿ ಕತೆ ನಿನ್ನ ಕತೆ ಕೊಡಿದ್ರ ಇದ ದೊಡ್ಡದಾಗ ಕತೆ ಮತ್ತೆ ನಿನ್ನ ಕತೆ ಹೇಳು ಅಥವಾ ಈ ಬೆಪ್ಪ ಕಡಿ ಗೋಳೇಶಂಕರ ಕತೆ ಹೇಳು ಅಂತ ಮತ್ತೆ ಅವನ್ನ ಕೇಳ್ತಾ ಇದ್ದಾನೆ ಯಜಮಾನರ ಕತೆ ಹೇಳಿ ಸ್ವಾಮಿ ನನ್ನ ಕತೆ ಏನು ಮಾಡ್ತೀರಿ ಅಂದಿವ ನನ್ನ ಕತೆ ಏನು ಮಾಡ್ತೀರಿ ಸಾಮಾನ್ಯನ ಕತೆನ ಯಜಮಾನರ ಕತೆ ಹೇಳ್ರಿ ನಮ್ಮ ಯಜಮಾನರ ಕತೆನ ನಮ್ಮ ಮಾಲಕರ ಕತೆನ ನಮ್ಮ ಸಾಹುಕಾರ ಕತೆನ ಅಂತಂದಿವ ಆಯ್ತಪ್ಪ ಅಂತ ಹೇಳ್ತಾ ಇದ್ದಾನೆ ಭಾಗವತ ಆಯ್ತಪ್ಪ ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರು ಶಿವಾಪುರದಲ್ಲಿ ನೀ ಎಂದಲ್ಲ 200 ನಿಮ್ಮ ಯಜಮಾನ ಕತೆನ ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಿನ ಆ ಶಿವಾಪುರದಲ್ಲಿ ಬೆಪ್ಪಕಡಿ ಗೋಳೇಶಂಕರ ಅಂತಿದ್ದ ಬೆಪ್ಪಕಡಿ ಗೋಳೇಶಂಕರ ಅಂತ ಇದ್ದಪ್ಪ ಒಬ್ಬವ ಹೌದಾ ಆ ಬೆಪ್ತಕಡಿ ಗೋಳೇಶಂಕರ ಇದ್ನಲ್ಲ ಅವನ ತಂದೆ ಯಾರು ಅವನ ತಂದೆ ಯಾರು ಗೊತ್ತೇನು ಅಂತಂದ್ರೆ ಅವರಪ್ಪ ಯಾರು ಗೊತ್ತೇನು ಅಂತ ಕೇಳಿದ ಕೂಡಂಗಿಯನ್ನು ಅವರಪ್ಪ್ರೇ ಅಂದಿವ ಭಾಗವತ ಕೇಳ್ತಾನೆ ಅವನಿಗೆ ಮತ್ತೆ ಅವರಪ್ಪ ಯಾರು ಅಂತಂದು ಮತ್ತೆ ಇವನಿಗೆ ಅವರಪ್ಪ ಯಾರು ಯಾರು ಬೆಪ್ತಕ್ರಿ ಗೋಳೇಶಂಕರನ ಅಪ್ಪ ಯಾರು ಅಂತಂದಿವ ಭಾಗವತ ಕೂಡಂಗಿ ಕೂಡಂಗಿ ಹೇಳ್ತಾನ ಅವನ ತಂದ್ರಿ ಅಂತಂದಿವ ಅವರಪ್ಪ ಯಾರಂದ್ರೆ ಅವನ ತಂದೆವ ಹೆಸರಿಲ್ಲೇ ಇಲ್ಲ ಅಪ್ಪ ತಂದೆ ಎರಡು ಒಂದೈವು ಸುಮ್ಮನೆ ಹಾಸ್ಯಕ್ಕಾಗಿ ಅವನ ತಂದೆ ಯಾರು ಅಂತಂದು ಮತ್ತೆ ಭಾಗವತ ಅವನ ತಂದೆ ಅನ್ನ ಅವನ ತಂದೆ ಯಾರು ಅಂತಂದ ಅವನ ತಂದೆ ಯಾರು ಕೂಡಂಗಿ ಹೇಳ್ತಾನ ಅವರಪ್ಪನ ತಂದೆಯ ಅಪ್ಪನ
ಹಿಂಗೆ ಹೋಗ್ತಾ ಇದ್ದಾರೆ. ಹಾಸ್ಯ ಬೆಳೆಸಬೇಕು ಅಂತಂದ ನಾಟಕದಲ್ಲಿ ಅವರಪ್ಪನ ತಂದೆಯ ಅಪ್ಪನ ತಂದೆಯ ಅಪ್ಪ ಎಸಲಗಂದ ಅಪ್ಪನ ತಂದೆಯ ಅಪ್ಪನ ತಂದೆಯ ತಂದೆ ಸ್ವಾಮಿ ಏಸ್ ತಲೆಮಾರು ಅವರು ಹೆಂಗೆ ಹೋಗುತ್ತೆ ಹಿಂಗೆ ಅನ್ಕೊಂತ ಹೋದ. ಅವಾಗ ತಲೆಮಾರಿರ್ಬೋದು, ನೂರು ತಲೆಮಾರು ಇರ್ಬೋದು, ಅವರಪ್ಪನ ತಂದೆಯ ಅಪ್ಪನ ತಂದೆಯ ನಮ್ಗೆ ಭಾಳ ಅಂದ್ರೆ ಎರಡು ಮೂರು ತಲೆಮಾರಿನ ನಮ್ಮ ಹಿರಿಯರು ನಮ್ಮ ಮನೆತನದ ಪೂರ್ವಿಕರು ನೆನಪಾಗು ಹೆಳವರು ಬರ್ತಾ ಇದ್ರು ನಮ್ಮಲ್ಲಿ. ಆ ಹೆಳವರು ಬಂದಾಗ ಇಡೀ ನಮ್ಮ ವಂಶ ಪಾರಂಪರ್ಯವನ್ನು ಆ ಎಲ್ಲ ವಿಶಿಷ್ಟ ಸಂಗತಿಗಳನ್ನು ಅವರಿಂದ ನಾವು ಕೇಳಿ ತಿಳಿದುಕೊಳ್ಬೇಕು. ನಾವು ಯಾಕೆ ನಾವು ಇತಿಹಾಸವನ್ನು ನಾವು ಬರೆದಿಟ್ಕೊಂಡಿಲ್ಲ ನಮ್ಮ ಮನೆಗೆ. ಇದು ಹನ್ನೆರಡು ಶತಮಾನದ ಬಸವಣ್ಣವರ ಕಾಲದಿಂದ ಆ ಹೆಳವ ಸಂಸ್ಕೃತಿ ಕಾಲಿಲ್ಲ ನಾವು ಹ್ಯಾಂಡಿಕ್ಯಾಪ್ ಇದ್ದಂಥ ಆ ಹೆಳವ ನಾನೇನು ಮಾಡಲಿಕ್ಕೆ ಕಾಯಕ ಅಂತಂದಾಗ ಬಸವಣ್ಣವರು ಈ ರೀತಿ ಹೇಳಿದರು, ಇಲ್ಲ ನೀನು ವರ್ಷಕ್ಕೊಮ್ಮೆ ನಿನಗೆ ಹಗಲೆಲ್ಲ ಅಡ್ಡಾಡೋದಾಗಲಿಲ್ಲ ಅವ್ರ ಮನೆ ಮನೆಗೆ ಹೋಗಿ ನೀ ವರ್ಷಕ್ಕೊಮ್ಮೆ ಹೋಗು, ಅಲ್ಲಿಂದ ನೀನು ಒಂದೊಂದು ಮನೆ ಇತಿಹಾಸವನ್ನು ನೀನು ಬರೆದಿಡು ಅಂತ ಹೇಳಿದರು. ಅವ್ರು ಕೊಟ್ಟದ್ದನ್ನು ನೀ ತೆಗೆದುಕೊಂಡು ಬಾ, ನಿನ್ನ ಜೀವನ ನಡೆಸು ಅಂತ ಹೇಳಿದ್ರಂತ ಬಸವಣ್ಣವರು. ಹಂಗಾಗಿ ಹೆಳವ ಸಂಸ್ಕೃತಿ ಅಲ್ಲಿಂದ ಪ್ರಾರಂಭ ಆಗಿದೆ ಅಂತ. ಹಾಗೆ ನಮ್ಮೆಲ್ಲರ ಒಂದು ನೋಡಿ, ನಾನು ಕೂಡ ಆ ಹೆಳವ ಸಂಸ್ಕೃತಿಯನ್ನು ಬಹಳ ಕುತೂಹಲದಿಂದ ನಾನು ಮನೆಗೆ ಬಂದಾಗ ನೋಡಿದಂತ. ಆ ಹೆಳವರು ನಮ್ಮ ಪೂರ್ವಜರು ಎಲ್ಲ ಬಿಜಾಪುರ ಜಿಲ್ಲೆಯ ಏನು ಆ ಭಾಗದವರು ಇಂಡಿ ತಾಲೂಕಿನವರು ಅಂತ ಅದನ್ನೆಲ್ಲ ಹೇಳಿದ. ನೋಡಿ ಸ್ವಾಮಿ, ನೀವು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನವರು, ನೀವು ಅಲ್ಲಿ ಒಂದು ವ್ಯಾಜ್ಯ ಮಾಡಿ ನೀವು ರಾಯಚೂರು ಜಿಲ್ಲೆಗೆ ಹೋದ್ರಿ ಅಪ್ಪ, ರಾಯಚೂರಿಗೆ ಹೋದ್ರೆ ಅಂತೀವ ನಿಮ್ಮ ಮಣಿ ದೇವರು ಗುಡಗುಂಟ ಮುರೇಶ್ವರ ಅಂತ ಅಲ್ಲಿ ಒಂದು ವ್ಯಾಜ್ಯ ಮಾಡಿ ಮತ್ತೆ ನೀವು ಗಜೇಂದ್ರಗಡಕ್ಕೆ ಬಂದಿರಿ ಅಪ್ಪ, ಬರೀ ನಾವು ಜಗಳಗಂಟ್ರಂತನ ಕಾಣುತ್ತ ಅಂತ ನನಗನಿಸುತ್ತೆ ಅವನು ಹೇಳುವಾಗ. ಇಂಡಿ ತಾಲೂಕು ಚಡಚಣದೊಳಗೆ ಅಲ್ಲಿ ಒಂದು ವ್ಯಾಜ್ಯ ಮಾಡಿ ರಾಯಚೂರು ಭಾಗಕ್ಕೆ ಬಂದ್ರಂತ, ಅಲ್ಲಿ ಒಂದು ವ್ಯಾಜ್ಯ ಮಾಡಿ ಮತ್ತು ಗಜೇಂದ್ರಗಡಕ್ಕೆ ಬಂದ್ರಂತ, ಅಲ್ಲಿ ಒಂದು ವ್ಯಾಜ್ಯ ಮಾಡಿ ರೋಣ ತಾಲೂಕು ಹಣ್ಣಿಂಗ್ ಊರಿಗೆ ಬಂದ್ರಂತ. ಅಂದ್ರೆ ಅಲ್ಲಿ ಒಂದು ವ್ಯಾಜ್ಯ ವ್ಯಾಜ್ಯ ಅಂದ್ರೆ ಏನು ಜಗಳ ಅಂದ್ರೆ ನಾವು ಜೀವನದಕ್ಕೂ ನಮ್ಮ ವಂಶ ಬರೀ ಜಗಳದ್ದ ಇದೆ ನೀವು ಅಂತ ಜಗಳಗಂಟ್ರಿ ನಾವು ಹಂಗ ಇದ್ರೂ ಇರಬಹುದು ಅನ್ನೋನು. ಹಂಗ ಈ ಹೆಳವರ ಸಂಸ್ಕೃತಿ ಇದೆಯಲ್ಲ ನಮ್ಮೆಲ್ಲರ ಒಂದು ಇತಿಹಾಸವನ್ನು ಅವರು ಸ್ವಲ್ಪ ಮಟ್ಟಿಗೆ ಅದನ್ನು ಬರೆದಿಟ್ಟಿರೋಂಥ ಕಾಂತ ಇದೆ ನನಗೆ ಅನಿಸಿದ ಮಟ್ಟಿಗೆ. ಅದನ್ನೆಲ್ಲ ನೀವು ಒಂದಿಷ್ಟು ಮೆಲ್ಕು ಹಾಕ್ರಿ, ಬರೀ ನೀವು ಓದೋದು ನೌಕರಿ ತೊಳೆದಂತ ಅಷ್ಟೇ ಅಲ್ಲ, ನಿಮ್ಮ ವಂಶ ಪಾರಂಪರ್ಯವನ್ನು ತಿಳಿತಕ್ಕಂಥದ್ದು ಕೂಡ ನೀವು ಹುಟ್ಟಿದ್ದು ಸಹಿತ ಸಾರ್ಥಕ ಆಗ್ತಾ ಇದೆ ಅಂತ ತಿಳಿದುಕೊಳ್ಳುವಂಥದ್ದು ಅದನ್ನು ಮಾಡಬೇಕು. ಮೊದಲ ನಮ್ಮ ಇತಿಹಾಸವನ್ನು, ದೇಶದ ಇತಿಹಾಸವನ್ನು, ನಾಡಿನ ಇತಿಹಾಸವನ್ನು ತಿಳಿದುಕೊಳ್ಳುವಂಥದ್ದು ಬಹಳ ಮುಖ್ಯ. ಇತಿಹಾಸಕ್ಕೆ ಬಹಳ ಮಹತ್ವ ಕೊಟ್ಟಂಥವ್ರು ಇಂಗ್ಲೀಷರು, ಅವ್ರು ನೆನೆಸಬೇಕು ನಾವು ಈ ಸಂದರ್ಭದಲ್ಲಿ. ನಮ್ಗೆ ಇತಿಹಾಸ ನೆನಪು ಮಾಡಿ ಕೊಟ್ಟವ್ರೆ ಅವರು, ನಮಗೂ ನಮ್ಮದೇ ಆದಂಥ ಇತಿಹಾಸ ಇಲ್ವೇನು. ಹಾಗಾಗಿ ನಮಗೆ ನಮ್ಮ ಮನೆಯತನದ ಒಂದು ಇತಿಹಾಸ ಕೂಡ ನಮ್ಗೆ ಬೇಕಾಗ್ತಾ ಇದೆ ವಿದ್ಯಾರ್ಥಿಗಳೇ, ಅದು ನೀವು ಮಾಡಬೇಕಾಗ್ತಾ ಇದೆ. ನೋಡ್ರಿ ನಾವು ಈಗ ನಿಮ್ಮಪ್ಪನ ಅಪ್ಪ ಯಾರ, ನಮ್ಮಪ್ಪನ ಅಪ್ಪ ತಂದಿ ಅವನ ತಂದಿ ಅವರಪ್ಪ, ನಮ್ಮಪ್ಪನ ತಂದೆಯ ಅಪ್ಪನ 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 ಮಗ ನಾನು ಅಂತ ಹಿಂಗೆ ಹೇಳೋಕ್ಕಾಗತ್ತ ಈ ನಾಟಕದಲ್ಲಿ ಬಂದ ಹಾಗೆ ಗೊತ್ತೈತ್ರಿ. ಹೇಳ್ತಿರ್ಲಿಕ್ಕೆ ನಾವು ಹಿಂಗೆ ಕೂಡಂಗಿಗಿರ್ತೀವಿ ಬೋಳೇಶ ಭಾಗವತನೈತೆ ಹಿಂಗೆ ಮಾಡ್ಕೊತ ನಿಂತಿರ್ಬಾಯ್ತು. ನಿಮ್ಮ ಅಪ್ಪನ ಅಪ್ಪ ಯಾರು, ನಮ್ಮ ಅಪ್ಪನ ಅಪ್ಪ ಎಂತ, ಅಪ್ಪನ ಅಪ್ಪ ಅವನಪ್ಪನ ಅವನ ಹೆಸರು ಏನು, ಅವನು ಹಿಂಗಿಲ್ಲ. ಭಾಳ ನಾಲ್ಕು ತಲೆಮಾರು ಹೇಳ್ತಾ ಇದೆ ಕವಿಗಳ ಒಂದು ವಂಶ ಪಾರಂಪರ್ಯವೇ ನಮಗೆ ಸಿಕ್ಕಿಲ್ಲ ಹೊಂಬಣ್ಣಂಥವ್ರು ಸರಿಯಾಗಿ ಅಂತಂದಾಗ ಇದು ನಮ್ಮ ನಿಮ್ಮಂಥ ಒಂದು ವಂಶ ಪಾರಂಪರ್ಯ ಸಿಗಬೇಕಾದ್ರೆ ಎಷ್ಟು ಕಠಿಣ ಆಗ್ಬೋದು ಅಂತ. ಅದಕ್ಕೆ ಕೊಡಂಗಿ ಅವರಪ್ಪನ ತಂದೆ ಸ್ವಾಮಿ, ಅವರಪ್ಪನ ಅಪ್ಪನ ತಂದೆ ಸ್ವಾಮಿ ಅಂತ ಹೇಳ್ತಾ ಇದ್ದಾನ. ಆ ಕುಟುಂಬ ಎಷ್ಟು ಹಳೆಯದು ಅಂದ್ರೆ ಅದರ ಮೂಲ ಪುರುಷ ಯಾರು ಅಂತಲೇ ಗೊತ್ತಿಲ್ಲ. ಈ ರಾಮಾಯಣ ಮಹಾಭಾರತದ ಕಥೆಗಳು ಹೇಳುವಾಗ ಅವರು ಸೋಮವಂಶದವರು ಸೂರ್ಯಕುಲದವರು ಅಂತ ಇಷ್ಟೆಲ್ಲ ಬರ್ತಾ ಇವೆಲ್ಲ. ಆ ಇಷ್ಟೆಲ್ಲ ನೋಡುವಾಗ ನಾವೇನು ಗೊತ್ತಿತ್ತು ಅಂತ ಹೇಳ್ತೀವಿ, ಗೊತ್ತಿಲ್ಲ ಅಂದ್ರೆ ಏ ಅವ್ರ ವಂಶದ ಮೂಲ ಪುರುಷ ಯಾರು ಅಂತಾನೆ ಗೊತ್ತಿಲ್ಲರಿ, ಗೊತ್ತಿಲ್ಲ ಅಂತ ಹೇಳ್ಬಿಡ್ತು ಕಡಿ. ಭಾಗವತ ಹೇಳ್ತಾನಿಲ್ಲೇ ಮೂಲ ಪುರುಷ
ಮಂಗನಂತ ಮಾನವನು ಅಂತ ಪ್ರಶ್ನೆ ಮಾಡ್ತಾನೆ. ಮತ್ತೆ ಹಂಗಾರ ಮೂಲ ಪುರುಷ ಗೊತ್ತಿಲ್ಲ ಅಂತಂದ್ರೆ ಮತ್ತೆ ಮಾನವರ ಅಥವಾ ಬೋಳೆ ಶಂಕರ ದಪ್ತಕಡಿ ಬೋಳೆ ಶಂಕರನ ಅಪ್ಪನ ಒಂದು ಆ ತಂದೆಯ ಅಥವಾ ಅವರ ವಂಶದ ಮೂಲ ಪುರುಷ ಅವೇನಾದರೂ ಮಂಗನಂತ ಏನಾಗಿದೆ ನಿಧಿಯಲ್ಲಿ ಹೋಗ್ತಾ ಇದೆ. ಮಂಗನಿಂದ ಮಾನವ ಏನ ಮಂಗನಿಂದ ಮಾನವ ವಂಶ ಪಾರಂಪರ್ಯ ಅನ್ನುವಂಥದ್ದು ನಮ್ಗೆ ಹೆಂಗ ಇದೆ ಮನುಷ್ಯರದು ಹೇ ಮಂಗನಿಂದ ಮಾನವ ಮಂಗೆ ಇನ್ನು ಹಂಗಾದವಲ್ಲ ಅವು ಯಾರೇ ಕಲ್ಲಿ ನಡಿಬೇಕಾಗಿತ್ತಲ್ಲ ಹಿಂಗ್ ಕೂಡ ಪ್ರಶ್ನೆ ಮಾಡಬಹುದು ವೈಜ್ಞಾನಿಕವಾಗಿ. ಆದ್ರೆ ನಾವು ಅನ್ನೋದು ಕೇಳ್ತಾ ಇದ್ದೀವಲ್ಲ ಮಂಗನಂತ ಮಾನವನು ಕೂಡಂಗೆ ಹೇಳ್ತಾನ ಮಂಗನಂತ ಮಾನವನು ಮಾನವನಂತ ಮಂಗನ ಅಂತೂ ಬಾರಿ ಪುರಾತನ ವಂಶಸ್ವಾಮಿ ಮಂಗನಂತ ಮಾನವನು ಮಾನವನಂತ ಮಂಗನ ಅಂತೂ ಬಾರಿ ಪುರಾತನ ವಂಶಸ್ವಾಮಿ ಬೋಳೆ ಶಂಕರನರು ಅಂತ ಕೂಡಂಗೆ ಹೇಳ್ತಾನ. ಅದೇನೋ ಮಂಗನಂತ ಮಾನವ ಅಂದಿರಲ್ಲ ನನಗಂತೂ ಗೊತ್ತಿಲ್ಲ ಮಂಗನಂತ ಮಾನವನು ಮಾನವನಂತ ಮಂಗನು ಅಂತೂ ಇಂತೂ ಹೊಟ್ಟಿ ಇವನ ವಂಶ ಅದು ದೊಡ್ಡದೈತಿ ನೋಡ್ರಿ ಪುರಾತನ ವಂಶದ ಹಳೇದು ಪುರಾತನ ಕಾಲದ್ದು ಅಂತ ಹೇಳ್ತಾನ ಯಾರು ಕೂಡಂಗಿ. ಅದೇನೋ ನೀವು ಮಂಗನಂತ ಮಾನವ ಅಂದಿರಲ್ಲ ನಿಜ ಇರಬೇಕು ನೀವು ಅಂದಿರಲ್ಲ ಅದೇ ಇರಬೇಕು ನಿಜವಾಗಿರ್ಬೇಕು ಮಂಗನ ವಂಶನೇ ಇರಬೇಕು ಅದು ಅಂತ. ಯಾಕಂತೀರೋ ನಮ್ಮ ಮಿತ್ರನ ವಂಶದವರಿಗೆ ಈಗಲೂ ಮೀಸೆ ದಾಳಿ ಬೆಳೆಯುತ್ತವೆ ದಿನಾ ಬೋಳಿಸಿಕೊಳ್ಳುತ್ತಾರೆ ಅಂದ್ರೆ ಮಂಗ ಮೈ ತುಂಬ ಕೂದಲಿರ್ತಕ್ಕಂಥದ್ದು ಇವರು ಕೂಡ ಹಂಗಾದ್ರ ಯಾಕಂತಿರೋ ಇದ್ರು ಇರ್ಬೋದು ನಿಜ ಇರಬೇಕು ಅದು ಸತ್ಯ ಇರಬೇಕು ನಮ್ಮ ಮಿತ್ರನ ವಂಶದವರಿಗೆ ಈಗಲೂ ಮೀಸೆ ಈ ದಾಡಿ ಬೆಳೀತಾ ಇವೆ ಮತ್ತು ನಾವು ಬೆಳೀತೇವೆ ದಿನ ಮಾಡ್ಕೊಳ್ತೇವೆ ಮತ್ತು ನಾವು ಮಂಗನ ಮಂಗನ ಒಂದು ವಂಶದವ್ರಿ ಅನ್ನುವಂಥ ರೀತಿಯೊಳಗೆ ದಿನ ಬೋಳಿಸಿಕೊಳ್ಳುತ್ತಾರೆ ದಿನ ದಾಡಿ ಮಾಡ್ಕೊಳ್ತಾರೆ ಅಂತ. ಇಲ್ಲಿಗೆ ನಾವು ಮಂಗನ ಹಾಕಿವಿ ಅಂತಲ್ಲೇ ಅವನು ಬೋಳಿಸಿಲ್ಲ ಅಂದ್ರೆ ನಾವು ಮಂಗಳಿಗೆ ಎಂತ ಆತ ತೆಕ್ಕೀವಿ ಅಂತಲ್ಲಿ ಇವನ್ನೆಲ್ಲ ತಕ್ಕೊಳ್ತೀವಿ ಅಂತಂದು ಸೌಂದರ್ಯ ಪ್ರಜ್ಞೆ ಅನ್ನುವಂಥದ್ದು ಮನುಷ್ಯನಿಗೆ ಬುದ್ಧಿ ಬಂದ್ರಿಂದ ಈ ರೀತಿ ಬಂದೀವಿ. ಇಲ್ಲಿಗೆ ನಾವು ಮಂಗಳಿಗೆಂತ ಆತ ತೆಕ್ಕಿದ್ವಿ ಮನುಷ್ಯ ಇರ್ಲಿಕ್ಕೆ ಎಲ್ಲಿ ಸಾಧ್ಯ ಆಗುತ್ತೆ ನಮ್ಮ ನಾಗರಿಕ ಮನುಷ್ಯ ಆಗಲಿಕ್ಕೆ ಸಾಧ್ಯನೇ ಇಲ್ಲ ನಾವು ಮಂಗಿಯಾಗಿ ಇರಬೇಕಾಗಿತ್ತು ಅಂತ. ಭಾರಿ ಹಳೆ ಮಣಿತನ ಅಂತಾಯ್ತು ಬಿಡಪ್ಪ ಅಂತಂದ ಭಾಗವತ ಭಾರಿ ಹಳೆ ಮಣಿತನ ಬಿಡಪ್ಪ ನಿಮ್ದು ಮಂಗನ ವಂಶ ಅಂತಂದ್ರೆ ಅವನು ಕೂಡಂಗಿದ್ದು ಇದು ಬೋಳೆ ಶಂಕರನದು ಭಾರಿ ಪುರಾತನ ಕಾಲದ ಬಿಡಪ್ಪ ಇದು ಹಳೆ ಮಣಿತನ ಬಿಡಪ್ಪ ಇದು ಇನ್ನು ಮುಂದೆ ಕತೆ ಹೇಳೋಣ ಕೂಡಂಗಿ ಅಂತ. ಹಂಗಾರೆ ಇನ್ನು ಮೇಲೆ ಕತೆ ಹೇಳೋಣ ಕೂಡಂಗಿ ಅಂತಂದ ಭಾಗವತ ಹೇಳಿ ಸ್ವಾಮಿ ಅಂತ ಹೇಳಿ ಸ್ವಾಮಿ. ಹಾಗಿದ್ದರೆ ಶಿವಾಪುರದ ಬಗ್ಗೆ ಒಂದು ಹಾಡು ಹೇಳಿ ಕುಣಿ ನೋಡಿ. ಶಿವಾಪುರ ಅಂದ್ರೆ ಬಹಳ ಪ್ರೀತಿ ಚಂದ್ರಶೇಖರ್ ಕಂಬಾರ್ರಿ ತಾವು ಹುಟ್ಟಿ ಬೆಳೆದಂತ ಊರಿಗೇನೆ ಶಿವಾಪುರ ಅಂತಾರವ್ರು ಬೇರೆ ಅಲ್ಲದ ಹೆಸರು ಗೋಡಗಿರಿನೇ ಅವರ ಪಾಲಿಗೆ ಶಿವಾಪುರ. ಹಾಗಾಗಿ ಶಿವಾಪುರದ ಬಗ್ಗೆ ಒಂದು ಹಾಡು ಹೇಳದು ಹೇಳಿ ಕುಣಿ ಕೊಡಂಗಿ ಅಂತಂದು ಕುಣಿ ತಕ್ಕ ತೈ ತಾ ತೈ ಸರಿಗಮ ಪದನಿಸ ಹಾಡುತ್ತ ಅಂತ ಆಮೇಲೆ ಕತೆ ಶುರು ಮಾಡೋಣ. ನೀವೊಂದು ಕುಣಿ ಮೊದಲ ಡ್ಯಾನ್ಸ್ ಮಾಡಿ ನೃತ್ಯ ಮಾಡಿ ಆಮೇಲೆ ಕತೆ ಶುರು ಮಾಡೋಣ. ಹೀಗೆ ಕೂಡಂಗಿ ಹಾಡುತ್ತ ಕುಣಿಯುತ್ತಿರುವಾಗ ಗಪ್ತ ಕಡಿ ಬೋಳೆ ಶಂಕರ ನೆಲ ಉಡುತ್ತ ಬರುವಂತ ಸನ್ನಿವೇಶ ಇದೆ. ದಪ್ತ ಕಡಿ ಬೋಳೆ ಶಂಕರ ಅಂದ್ರೆ ಇಲ್ಲಿ ನಾ ಮೊದಲೇ ನಾಟಕದ ಆರಂಭದಲ್ಲಿ ಹೇಳಿದ್ದೆ ಒಬ್ಬ ರೈತ ರೈತನಿಗೆ ಒಳಗೆ ಒಬ್ಬ ರಾಜ ಇದ್ದಾನ ಒಬ್ಬ ಕಾರ್ಮಿಕ ಏನು ಕಾಯಕ ಯೋಗಿ ಇದ್ದಾನ ಅನ್ನುವಂತ ಒಂದು ಪಾತ್ರ ದಪ್ತ ಕಡಿ ಬೋಳೆ ಶಂಕರ ಅಂತಂದ್ರೆ. ಹಂಗಾಗಿ ಇವ ಕುಣಿತಾನ ಇವನು ಕುಣಿತದ ಒಂದು ಇದ್ರೊಳಗೆ ಅಲ್ಲೇ ದಪ್ತ ಕಡಿ ಬೋಳೆ ಶಂಕರ ರೈತ ನೆಲ ಉಳ್ಕೋಂತ ಅಲ್ಲೇ ಬರ್ತಾ ಇದ್ದ. ಹೀಗೆ ಕೊಡಂಗಿ ಭಾಗವತ ಹೇಳಿದ ಹಾಗೆ ಅಲ್ಲಿ ಹಾಡ್ತಾ ಇದ್ದ ಹಾಡೇಳಿ ಇವತ್ತಿನ ಆ
ಕಥೆಯನ್ನು ಈ ನಾಟಕವನ್ನು ನಾವು ಮುಗಿಸೋಣ. ಕಾಯ್ದ ಕಂಗಳ ಕೂಲು ಮಾಡುವ ಹುಲ್ಲು ಎಲ್ಲಿದೆ ಹೇಳಿರಿ, ಕಾಯ್ದ ಕಂಗಳ ಕೂಲು ಮಾಡುವ ಹುಲ್ಲು ಎಲ್ಲಿದೆ ಹೇಳಿರಿ, ತೆರೆಯ ಚಿಮುಕಿಸಿ ಕರಿಯ ಪಾಪವ ತೊಳೆವ ತೊರೆಯನ್ನು ತೋರಿರಿ, ತೆರೆಯ ಚಿಮುಕಿಸಿ ಕರಿಯ ಪಾಪವ ತೊಳೆವ ತೊರೆಯನ್ನು ತೋರಿರಿ, ಅರಳಿ ಕತ್ತಲ ಉಗುರು ಬೆಚ್ಚನೆ ಪ್ರೀತಿಯಲ್ಲಿದೆ ಅಲ್ಲಿ ಶಿವಪುರ ಎನ್ನಿರಿ, ಉಗುರು ಬೆಚ್ಚನೆ ಪ್ರೀತಿಯಲ್ಲಿದೆ ಅಲ್ಲಿ ಶಿವಪುರ ಎನ್ನಿರಿ, ಕಾಯ್ದ ಕಂಗಳ ಆ ಕಾಯ್ದ ಕಂಗಳ ಕೂಲು ಮಾಡುವ ಹುಲ್ಲು ಎಲ್ಲಿದೆ ಹೇಳಿರಿ, ಆ ಹುಲ್ಲು ಎಲ್ಲಿದೆ ಹೇಳಿರಿ, ತೆರೆಯಚ್ಚಿ ಮುಗಿಸಿ ಕರಿಯ ಪಾಪವ ತೊಳೆವ ತೊರೆಯನ್ನು ತೋರಿರಿ, ತೆರೆಯ ಚಿಮುಕಿಸಿ ಕರಿಯ ಪಾಪವ ತೊಳೆವ ತೊರೆಯನ್ನು ತೋರಿರಿ, ಅರಳಿ ಕತ್ತಲ ದೂರ ಮಾಡುವ ಅರಳಿ ಕತ್ತಲ ದೂರ ಮಾಡುವ ಸೂರ್ಯಕಾಂತಿಯ ತೋರಿರಿ, ಸೂರ್ಯಕಾಂತಿಯ ತೋರಿರಿ, ಉಗುರು ಬೆಚ್ಚನೆ ಪ್ರೀತಿ ಎಲ್ಲಿದೆ ಅಲ್ಲಿ ಶಿವಪುರವೆನ್ನಿರಿ, ಉಗುರು ಬೆಚ್ಚನೆ ಪ್ರೀತಿಯಲ್ಲಿದೆ ಅಲ್ಲಿ ಶಿವಪುರವೆನ್ನಿರಿ, ಕಾಯ್ದ ಕಂಗಳ ಕೂಲು ಮಾಡುವ ಹುಲ್ಲು ಎಲ್ಲಿದೆ ಹೇಳಿರಿ, ಹುಲ್ಲು ಎಲ್ಲಿದೆ ಹೇಳಿರಿ, ಉಗುರು ಬೆಚ್ಚನೆ ಪ್ರೀತಿಯಲ್ಲಿದೆ ಅಲ್ಲಿ ಶಿವಪುರ ಎನ್ನಿರಿ, ಅಲ್ಲಿ ಶಿವಪುರವೆನ್ನಿರಿ ಅಂತ ಕೂಡಂಗಿ ಕುಣಿತ ಕುಣಿತಿರಬೇಕಾದ್ರೆ ಮುಂದೆ ಭಾಗವತ ಆ ಕಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾನೆ. ಮತ್ತೆ ಅದನ್ನು ನೋಡೋಣ ಅಂತ ಇಲ್ಲಿಗೆ ನಾಟಕವನ್ನು ಮುಕ್ತಾಯಗೊಳಿಸೋಣ.